ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗೋವಿಂದರಾಜನಗರ ಸೊ ವಿ ಸೋಮಣ್ಣ ಅವರ ಕ್ಷೇತ್ರ ವಿ ಸೋಮಣ್ಣ ಅವರು ಕಾಂಗ್ರೆಸ್ನಲ್ಲಿ ಒಂದ್ಸಲ ಎಂಟರಲ್ಲೇ ಗೆದ್ದಿದ್ರು ಅದಾದ್ಮೇಲೆ ಕೃಷ್ಣ ಕಾಂಗ್ರೆಸ್ನಿಂದ ಗೆದ್ರು ಇವರು ಪಕ್ಷ ಪಕ್ಷಾಂತರಿಯಾಗಿ ಆಪರೇಷನ್ ಕಮ್ಮಿ ಕೊಳಗಾದಾಗ ಮತ್ತೆ ಬಿಜೆಪಿಯಿಂದ ಗೆದ್ರು ಹದಿನೆಂಟರಲ್ಲಿ ಮಂತ್ರಿ ಕೂಡ ಆದ್ರು ಸಾಕಷ್ಟು ಬಾರಿ ಹೇಳ್ತಿದ್ರು ಮಾಧ್ಯಮಗಳ ಕೂಡ ವರದಿ ಆಗ್ತಾ ಇತ್ತು ಕೆಲವೊಂದಿಷ್ಟು ಅವರೇ ನಾಯಕರು ಬೇಸರವನ್ನು ಹೊರ ಹಾಕಿದ್ರು ಬೆಂಗಳೂರು ಅಭಿವೃದ್ಧಿ ಮೀಟಿಂಗ್ ನಡಬೇಕಾದ್ರೆ ಅವರು ಕೂಡ ಅಸಮಾಧಾನವನ್ನು ಹೊರ ಹಾಕಿದ್ರು ನಾನು ಬೇಕಾದರೆ ಬೆಂಗಳೂರು ಬಿಟ್ಟು ಹೋಗ್ತೀನಿ ಹಾಗೆ ಹೀಗೆ ಅಂತ ಯಾಕಂದರೆ ಬೆಂಗಳೂರು ಉಸ್ತುವಾರಿ ವಿಚಾರವಾಗಿ ಜಗಳ ಆದಾಗ ಯಾರು ಕೊಡಬೇಕು ಅಂದಾಗ ಸೊ ಹಾಗಾಗಿ ಏನೋ ಹೊರಗಡೆ ಹೋಗ್ತಾರೆ ಅಂತ ಚರ್ಚಿತ್ತು ಬಟ್ ಈ ಕ್ಷಣಕ್ಕೆ ಅವರೇನು ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಗೋವಿಂದ ರಾಜನಗರಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯಿಂದ ಗೋವಿಂದ ರಾಜನಗರಕ್ಕೆ ವಿ ಸೋಮಣ್ಣ ಅವರೇ ಅಭ್ಯರ್ಥಿ ಇನ್ನು ಪ್ರಿಯಾಕೃಷ್ಣ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದು ಹದಿನೆಂಟರಲ್ಲಿ ಸೋತರು ಸೊ ಈಗ ಮತ್ತೆ ಸೋಲಿನ ರುಚಿಯನ್ನು ಪ್ರಿಯ ಪ್ರಿಯಾಕೃಷ್ಣ ಕೆಲವೊಂದಿಷ್ಟು ಕಾನ್ಷಿಯಸ್ ಓಡಾಡ್ತಿದಾರಂತೆ ಬಟ್ ನೋಡ್ಬೇಕು ಏನಾಗುತ್ತೆ ಅಂತ ಪ್ರಿಯ ಪ್ರಿಯಾಕೃಷ್ಣಗೆ ಟಿಕೆಟ್ ಸಿಗುತ್ತೆ ಇನ್ನು ಜೆ ಡಿ ಎಸ್ಸಿಂದ ಪ್ರಕಾಶ್ ಸೊ ಪ್ರಕಾಶ್ ಇಲ್ಲಿ ಅಭ್ಯರ್ಥಿ ಆಗ್ತಿರೋದ್ರಿಂದ ಒಂದು ರೀತಿ ಎಲ್ಲೋ ಕಾಂಗ್ರೆಸ್ನವ್ರಿಗೆ ಡವಡವ ಶುರುವಾಗಿದೆ ಸೊ ನಮ್ಮ ಕಾಂಗ್ರೆಸ್ನ ಕಾಂಗ್ರೆಸ್ನ ಮತ್ತು ಇಲ್ಲಿ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಸಾಧ್ಯತೆ ಇರ್ಬೋದು ಬಟ್ ಜೆ ಡಿ ಎಸ್ನ ಮಾತುಗಳು ಯಾರು ಕೀಳ್ತಾರೋ ಎಸ್ಪೆಷಲಿ ಕಾಂಗ್ರೆಸ್ನ ಮತಗಳನ್ನು ಜೆ ಡಿ ಎಸ್ ಒಂದು ಇಬ್ಬಾಗ ಮಾಡಿದ್ರೆ ಬಿ ಜೆ ಪಿಗೆ ತುಂಬ ಪ್ಲಸ್ ಆಗಬಹುದು ಅಂತ ನಮ್ಮ ಇಂದಿನ ಸರ್ವೆಯಲ್ಲಿ ಕರ್ನಾಟಕ ಟಿ ವಿಯ ನವೆಂಬರ್ ಸರ್ವೆಯಲ್ಲಿ ಇಲ್ಲಿ ಪ್ರಿಯಾಕೃಷ್ಣ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಆದರೆ ಡಿಸೆಂಬರ್ಗೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ ಈ ಕ್ಷಣಕ್ಕೆ ಡಿಸೆಂಬರ್ನ ಕರ್ನಾಟಕ ಟಿ ವಿಯ ಸರ್ವೆಯಲ್ಲಿ ವಿ ಸೋಮಣ್ಣ ಅವರು ಬಿ ಜೆ ಪಿಯಿಂದ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಪ್ರಿಯಾಕೃಷ್ಣ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಶಿವೋ ಗೋವಿಂದ ರಾಜನಗರ ಜೆಡಿಎಸ್ ಮ್ಯಾಜಿಕ್ ಮಾಡಬಹುದು ಇಲ್ಲಿ ಏನು ಅಂದ್ರೆ ಇಲ್ಲಿ ಈಗ ಈ ಹಿಂದೆ ಕೂಡ ಜೆಡಿಎಸ್ ಇಲ್ಲಿ ಪ್ರಿಯಾಕೃಷ್ಣ ಅವರು ಮತ್ತೆ ವಿಜಯನಗರದ ಕೃಷ್ಣಪ್ಪ ಅವರು ಗೆಲ್ಲಿಕೆ ಸಹಕಾರ ಕೊಡ್ತಾ ಈಗ ಈಗ ಅಫಿಷಿಯಲಿ ಬೀಗರು ಕುಮಾರಸ್ವಾಮಿ ಅವರು ಮತ್ತೆ ಎಂ ಕೃಷ್ಣಪ್ಪ ಅಂದ್ರೆ ಬೆಂಗಳೂರು ನಗರಾಧ್ಯಕ್ಷ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಕಾವೇರಿಪುರ ವಾರ್ಡ್ ಏನೋ ಅನ್ಕೋತಿ ಕಾರ್ಪೊರೇಟ್ ಕೂಡ ಆಗಿದ್ರು ಪ್ರಕಾಶ್ ಆಮೇಲೆ ರಮೀಳಾ ಉಮಾಶಂಕರ್ ಕೂಡ ಕಾರ್ಪೋರೇಟ್ ಆಗಿ ಅವ್ರು ತೀರ್ಕೊಂಡು ಬಲೇಶ್ ಬಿಜೆಪಿ ಅವ್ರ ಗೆದ್ದಲ್ಲಿ ಬಟ್ ಅಲ್ಲಿ ಒಂದು ವಾರ್ಡ್ ಅಲ್ಲಿ ಜೆಡಿಎಸ್ ಜೋರಾಗಿದೆ ಪ್ರಕಾಶ್ ಒಂದು ಇಪ್ಪತ್ತೈದು ಸಾವಿರ ಕನಿಷ್ಠ 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 ನಾಟ್ ಮ್ಯಾಕ್ಸಿಮಮ್ ಅಲ್ಲ ಕನಿಷ್ಠ ಓಟ್ ತಗೋಬಹುದು ಹದಿನೈದು ಇಪ್ಪತ್ತು ಸಾವಿರ ಅಂತ ಗ್ಯಾರಂಟಿ ತಗೋತಾರೆ ಅದ್ರ ಮೇಲೆ ಅವರು ಇನ್ನೂ ಜಾಸ್ತಿ ಇಲ್ಲಿ ಪ್ರಿಯಾಕೃಷ್ಣ ಗೆದ್ದಿದ್ದು ಸೋಮಣ್ಣವ್ರು ಸೋಲೋದು ಇವೆಲ್ಲ ಗೆಲುವು ಸೋಲಲ್ಲ ಬರೀ ಹದಿನೈದು ಸಾವಿರ ಸೊ ಜೆಡಿಎಸ್ ತನ್ನ ಮತ ಬ್ಯಾಂಕ್ ಅನ್ನ ತೆಗೆದುಕೊಂಡ್ರೆ ಅದು ಬಿಜೆಪಿ ಲಾಭ ಆಗುತ್ತೆ ಎರಡನೇ ವಿಚಾರ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಸೋಮಣ್ಣ ಈ ಹಿಂದೆ ಅವತ್ತಿಂದ ರಾಜಕಾರಣ ಮಾಡ್ಕೊಂಡು ದಳ ಕಾಂಗ್ರೆಸ್ ಪಾರ್ಟಿ ಪಾರ್ಟಿ ಸೋಮಣ್ಣ ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ಇವತ್ತು ಸಿಎಂ ಕ್ಯಾಂಡಿಡೇಟ್ ಸೋಮಣ್ಣ ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ಸಿಎಂ ಕ್ಯಾಂಡಿಡೇಟ್ ಆಗುವಂತ ಮೆಟಿ ಬಟ್ ಬಿದ್ರು ಬಿಜೆಪಿ ಸೇರ್ಕೊಂಡ್ರೆ ಸೋತ್ರ ಆದ್ರೂ ಅವ್ರನ್ನ ಎಂ ಎಲ್ ಸಿ ಮಾಡಿರಪ್ಪ ಕೈ ಬಿಡ್ಲಿಲ್ಲ ಅದಾದಮೇಲೆ ಕೆ ಜೆ ಪಿ ಕಟ್ತಾಗ ಅವ್ರ ಜೊತೆ ಮುಂಚ್ಕೊಂಡ್ರು ಅನ್ನೋ ಅನಂತ್ ಕುಮಾರ್ ಜೊತೆ ಹೋಗಿ ಇವೆಲ್ಲ ಆಯ್ತು ಬೇರೆ ಬೇರೆ ಆಯ್ತು ಬಟ್ ಸೋಮಣ್ಣ ಸದ್ಯಕ್ಕೆ ನಿರಾಳ ಕೆಲಸ ಮಾಡಿದ್ದಾರೆ ಸೋಮಣ್ಣ ಕೆಲಸಗಾರ ಸೋಮಣ್ಣ ಡೆವಲಪ್ಮೆಂಟ್ ಮಾಡ್ತಾರೆ ಸೋಮಣ್ಣ ಅಟ್ ದಿ ಸೇಮ್ ಟೈಮ್ ಸ್ವಲ್ಪ ಅಡ್ವಟ್ ಮಾತಾಡ್ಬಿಡ್ತಾರೆ ಮಾತು ಮಾತು ಬಹಳ ಚಿತ್ತೂರ ಸೋಮಣ್ಣ ಹಿರಿಯ ರಾಜಕಾರಣಿ ಬೇರೆ ಪ್ರಿಯಾ ಕೃಷ್ಣ ತುಂಬಾ ಸಾಫ್ಟ್ ದೀಪು ಅಂತ ಕರೀತಾರೆ ಅವ್ರನ್ನ ಇನ್ನೊಂದು ಹೆಸರು ತುಂಬಾ ಸಾಫ್ಟ್ ಪ್ರಿಯಾ ಕೃಷ್ಣ ಕೆಲಸ ಮಾಡ್ತಾರೆ ಅತಿಯಾದ ಮಾತುಗಾರ ಅಂಟ್ರಾಕ್ಷನ್ ಮಾಡಲ್ಲ ಅವ್ರ ತಂದೆ ಬಗ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಬಟ್ ಇಲ್ಲಿ ಏನು ತಂತ್ರಗಾರಿಕೆ ತಾನೆ ತಂತ್ರ ಪ್ರತಿ ತಂತ್ರ ಕುತಂತ್ರ ರಾಜಕಾರಣದ ಒಂದು ಭಾಗ ಇವೆಲ್ಲ ಮಾಡಬೇಕು ಬಟ್ ಸೋಮಣ್ಣವನ್ನೆಲ್ಲ ಮಾಡ್ತಾರೆ ಕಾರ್ಪೊರೇಟ್ ಎಲ್ಲ ದಾಸೇಗೌಡ ಉಮೇಶ್ ಉಮೇಶ್ ಶೆಟ್ಟರ್ ಕೂಡ ಟಿಕೆಟ್ ಕೇಳ್ತೀನಿ ಇಲ್ಲಿ ಹೀಗಿದೆ ಬಟ್ ಅವರ ಬೆಂಬಲಿಗ ಪಡೆ ತುಂಬಾ ಚೆನ್ನಾಗಿದೆ ಜೆಡಿಎಸ್ ಇಂದ ಪ್ರಕಾಶ್ ಅವ್ರನ್ನ ಘೋಷಣೆ ಮಾಡಿರುವ ಹಿನ್ನೆಲೆ ಈ ಕ್ಷೇತ್ರ ಗೋವಿಂದರಾಜನಗರದಲ್ಲಿ ಬಿಜೆಪಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ಕೊಂಡಿದೆ ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ